ಹಣ ಕೇಳಲಿಲ್ಲ ಮನೆ ಕೇಳಲಿಲ್ಲ ಸುದೀಪ್ ರವರ ಪಳಿ ಇದೀಗ ವಿಜಯಲಕ್ಷ್ಮಿ ಹೊಸ ಬೇಡಿಕೆಯೊಂದನ್ನ ಇಟ್ಟಿದ್ದಾರೆ ಇವೆಲ್ಲ ನಿಮಗೆ ಬೇಕಾ ಅಂತ ನೆಟ್ಟಿಗರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾದ್ರೆ ವಿಜಯಲಕ್ಷ್ಮಿ ಇಟ್ಟದಂತಹ ಬೇಡಿಕೆ ಆದ್ರೂ ಏನು ಅನ್ನೋದನ್ನ ನೋಡೋಣ ಮುನ್ನ ನಮ್ಮ ಸಿಕ್ಸ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕೋನ್ ಅನ್ನ ಕ್ಲಿಕ್ ಮಾಡಿ ಇನ್ನು ನೀವು ಕೂಡ ನಟಿ ವಿಜಯಲಕ್ಷ್ಮಿ ಅವರಿಗೆ ಒಳ್ಳೆ ಭವಿಷ್ಯ ಸಿಗಬೇಕು ಅಂತ ಬಯಸುದಾದ್ರೆ ತಕ್ಷಣವೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನು ವಿಜಯಲಕ್ಷ್ಮಿ ಅವರ ತಾಯಿ ಅಂತ್ಯಕ್ರಿಯೆಯನ್ನ ಯೋಗೇಶ್ ಎಂಬಾತ ನೆರವೇರಿಸಿದ್ದು ಇವರನ್ನ ತಮ್ಮ ಅಂತ ವಿಜಯಲಕ್ಷ್ಮಿ ಅವರು ಪರಿಗಣಿಸಿದ್ದು ಜನಸ್ನೇಹಿ ಎಂಬ ಟ್ರಸ್ಟ್ ಮೂಲಕ ಇಂತಹ ಒಳ್ಳೆ ಕಾರ್ಯಕ್ರಮಕ್ಕೆ ನಾಂದಿ ಹಾಡಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ಲೈವ್ಗೆ ಬಂದಿರುವ ಯೋಗೇಶ್ ಹಾಗೂ ವಿಜಯಲಕ್ಷ್ಮಿ ಅವರು ಹಲವಾರು ಮಾತುಗಳನ್ನು ಹಾಗೂ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಇದರಲ್ಲಿ ವಿಜಯಲಕ್ಷ್ಮಿ ಅವರು ತಾಯಿ ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ಎಲ್ಲರೂ ತೋರಿಸಿದ ಪ್ರೀತಿ ಹಾಗೂ ಕರುಣೆಗೆ ನಾನು ಚಿರಋಣಿ ಎಂಬುದಾಗಿ ಹೇಳಿಕೊಂಡಿದ್ದಾರೆ ಇನ್ನು ಜನಸ್ನೇಹಿ ಯೋಗೇಶ್ ಅವರು ಈ ಬಾರಿಯ ಬಿಗ್ ಬಾಸ್ಗೆ ನೊಂದಿರುವ ವಿಜಯಲಕ್ಷ್ಮಿ ಅವರನ್ನ ಕರೆಸಬೇಕು ಎಂಬುದಾಗಿ ಕೇಳಿಕೊಂಡಿದ್ದಾರೆ ಇನ್ನು ಈ ವಿಡಿಯೋ ಮಾಡುವ ಮೂಲಕ ಇದನ್ನ ಕಿಚ್ಚ ಸುದೀಪ್ ರವರಿಗೆ ಶೇರ್ ಮಾಡಿ ಎಂಬ ಕೂಡ ಕೇಳಿಕೊಂಡಿದ್ದಾರೆ ಈ ಕುರಿತಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಜೊತೆಗೆ ಕಷ್ಟದಲ್ಲಿರುವ ವಿಜಯಲಕ್ಷ್ಮಿ ಬಿಗ್ ಬಾಸ್ ಗೆ ಹೋಗುವ ಮೂಲಕ ಅವರಿಗೆ ಒಳ್ಳೆ ಭವಿಷ್ಯ ಸಿಗಬಹುದು ಎಂಬ ನಿರೀಕ್ಷೆ ನಮ್ಮಲ್ಲಿಯೂ ಇದೆ ಇದರ ಬಗ್ಗೆ ನೀವೇನಂತೀರಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಧನ್ಯವಾದ